ಸ್ನೇಹಿತನ ರುಂಡ ಕತ್ತರಿಸಿ ಊರಿಗೆ ತಂದ ಹಂತಕ, ಕೊಲೆ ಮಾಡಿ ಮಧ್ಯರಾತ್ರಿ ಮನೆಗೆ ಬಂದಿದ್ದ ಹಂತಕ ಅಂದರ್. ರಾಯಬಾಗ್ ತಾಲೂಕಿನ ಹಾರುಗೇರಿ ಹೊರವಲಯದ ಬಡಬ್ಯಾಕುಡ್ಗಿ ಸ್ನೇಹಿತನನ್ನು ಕೊಲೆ ಮಾಡಿ ಆತನ ರುಂಡವನ್ನು ತಂದಿದ್ದ ಹಂತಕನನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಯಬಾಗ್ ತಾಲೂಕಿನ ಬಸ್ತ್ವಾಡ್ ಅರಣ್ಯ ಪ್ರದೇಶದಲ್ಲಿ ಅಕ್ಬರ್ ಜಮಾದಾರ್ ಎಂಬ 21 ವರ್ಷದ ಯುವಕನ ರುಂಡ ಕತ್ತರಿಸಿ ಹತ್ಯೆ ನಡೆದಿರುವ ಘಟನೆ ಸಂಭವಿಸಿದ್ದು, ಬಡಬ್ಯಾಕುಡ್ ಗ್ರಾಮದ ನಿವಾಸಿ ಮಹಾಂತೇಶ್ ಪೂಜಾರ್ ವಯಸ್ಸು 23 ಎಂಬಾತನಿಂದ ಈ ಕೃತ್ಯ ಜರುಗಿದೆ ಎನ್ನಲಾಗಿದೆ. ಕೊಲೆಯಾದ ಅಕ್ಬರ್, ಹಂತಕ ಮಹಾಂತೇಶ್ ಇಬ್ಬರು ಸ್ನೇಹಿತರಾಗಿದ್ದರು. ಇಬ್ಬರು ಸೇರಿ ಎಮ್ಮೆ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದರು. ಇವರಿಬ್ಬರ ವಿರುದ್ಧವೂ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅದೇನೋ ವೈಷಮ್ಯೋ ಗೊತ್ತಿಲ್ಲ, ಸ್ನೇಹಿತ ಮಹಾಂತೇಶ್ ಬಸ್ತ್ವಾಡದಲ್ಲಿ ಅಕ್ಬರ್ನನ್ನು ಕೊಲೆಗೈದು ಬಡಬ್ಯಾಕುಡಕ್ಕೆ ಅಕ್ಬರ್ನ ರುಂಡ ತಂದಿದ್ದಾನೆ ಎನ್ನಲಾಗಿದೆ. ಹಾರುಗೇರಿ ಸರ್ಕಾರಿ ಆಸ್ಪತ್ರೆಗೆ ಅಕ್ಬರ್ ಮೃತದೇಹ ಸ್ಥಳಾಂತರ ಮಾಡಲಾಗಿದ್ದು, ಹಾರುಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಗ್ರಾಮಸ್ಥರ ಮಾಹಿತಿ ಮೇರೆಗೆ ಮಧ್ಯರಾತ್ರಿ ಆರೋಪಿ ಮಹಾಂತೇಶನನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಂ ಸರ್. ಸರ್ ಅಲ್ಲಿ ಉಪ್ಪಿ ಕೈತಾರೆ ಅಪ್ಪಿ ಕೈತಾರೆ ಅದು ಎಲ್ಲ ರಾತ್ರಿ 11 ಗಂಟೆ ಸಿಕ್ಕಿರುತ್ತೆ. ಕ್ಯಾಮ್ರಾ ಹೋಗಿತ್ತು. ಪಂಚ್ ನ್ಯೂಸ್ಗಾಗಿ ಹಾರುಗೇರಿಯಿಂದ ಸಂಜು ಬ್ಯಾಕುಡೇ.